ಎಲ್ರಿಗೂ ಆಶ್ಚರ್ಯ ಇಡೀ ಕರ್ನಾಟಕದವ್ರಿಗೆ ಆಶ್ಚರ್ಯ ಏನು ಯಾಕೆ ಮಂಗಳೂರು ಕರಾವಳಿ ರಾಜಕಾರಣ ಗೊತ್ತಿಲ್ಲದೆ ಅವರು ಭಾಳ ಪ್ರಶ್ನೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ದಕ್ಷಿಣ ಕನ್ನಡದಲ್ಲಿ ಕಳೆದ ಬಾರಿ ಚುನಾವಣೆಯನ್ನು ಹಿಂದೂ ವರ್ಸಸ್ ಅನ್ನೋ ಒಂದು ರೀತಿಯ ಹಿಂದೂ ವಿರೋಧಿಗಳು ಮುಸಲ್ ಕಾಂಗ್ರೆಸ್ನವರು ಈ ಥರದ ಒಂದು ಹೋರಾಟ ಚರ್ಚೆಯನ್ನು ಹುಟ್ಟಾಗ್ತು ಅದು ಆದ್ರೆ ಘಟಾನುಘಟಿಗಳು ಕಾಂಗ್ರೆಸ್ ನಾಯಕರು ಸೋತ್ ಬಿಟ್ರು ರೈ ಸೋತರು ಅಭಯಚಂದ್ರ ಜೈನ್ರು ಸೋತರು ಈ ಥರ ಸೋಲ ಆಯ್ತಾಗ ಎಲ್ರಿಗೂ ಆಶ್ಚರ್ಯ ಆ ಏಳು ಬಿ ಜೆ ಪಿಗಿದ್ರೆ ಒಂದು ಕಾಂಗ್ರೆಸ್ ಗೆಲ್ತು ಅದು ಯು ಟಿ ಕಾದರವರು ಎಲ್ರಿಗೂ ಆಚಾರ ಏನು ಗುರು ಹಿಂಗೆ ಯು ಟಿ ಇಷ್ಟೊಂದು ಸ್ಟ್ರಾಂಗು ಆಮೇಲೆ ಅದು ಬೇರೆಯವರು ಗೆದ್ದಾಗ ಈಗ ಬೇರೆ ಮುಸಲ್ಮಾನ ನಾಯಕರು ಎಮ್ ಎಲ್ ಎ ಆದಾಗ ಒಂದು ಪರಿಸ್ಥಿತಿ ಬೇರೆ ಅವರು ಇದು ಬಟ್ ಯು ಟಿ ಮತ ಪಡೆಯೋ ರೀತಿಗಳ್ ನೋಡಿದಾಗಲೂ ಅಷ್ಟೇ ಎಲ್ಲರೂ ಕೂಡ ಮತಗಳನ್ನ ಪಡಿತಾರೆ ಯಾರನ್ನೂ ವಿರೋಧ ಕಟ್ಕೊಳ್ಳಲ್ಲ ಅನ್ನೋ ಸಹಜವಾದ ಪ್ರಶ್ನೆ ನಿಮ್ಮ ತಂದೆಯವರು ಭಾಳ ವರ್ಷಗಳ ಕಾಲದ ರಾಜಕಾರಣ ಮಾಡಿದವರು ನೀವು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದೀರಿ ಐದನೇ ಬಾರಿ ಆ ಕಾಡು ಕಿಳಿತಾ ಇದ್ದೀರಿ ಕರಾವಳಿ ಭಾಗದ ಈ ಒಂದು ಸನ್ನಿವೇಶ ಆಗ್ತಿದಿಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ಕರಾವಳಿ ಭಾಗ ಅತ್ಯಂತ ಪ್ರೀ ಸೋತ್ ಸೋದರತೆ ಭಾಗ ಅಲ್ಲಿ ಯಾರಿಗೊಬ್ಬರಿಗೊಬ್ಬರು ದ್ವೇಷ ಅಂತ ಇಲ್ಲ ಒಬ್ಬರಿಗೊಬ್ಬರು ಭಯ ಇರುವಂಥ ಒಂದು ಪರಿಸ್ಥಿತಿ ಒಬ್ಬ ಆ ವಿಶ್ವಾಸ ಇವತ್ತು ಕಡಿಮೆ ಆಗುವಂಥ ವಿಚಾರ ಇವತ್ತಾಗಿದೆ ಮತ್ತು ಅವರ ವ್ಯಾಪಾರದಲ್ಲಿ ಇನ್ನೊಂದು ವಿಚಾರದಲ್ಲಿ ಭಾಳಷ್ಟು ಆತ್ಮೀಯತೆಯಿಂದ ಇರುವಂಥ ವಿಚಾರ ಕೂಡ ಇವತ್ತು ಇದೆ ಅಲ್ಲಿ ಯಾರಲ್ಲ ಅಧಿಕಾರಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಬರುವುದಿಲ್ಲ ಬಂದವರು ಮತ್ತೆ ಬಿಟ್ಟು ಅವರನ್ನು ಹೋಗೋದು ಕೂಡ ಇಲ್ಲ ಅದರ ದೂರದಿಂದ ನೋಡುವಾಗ ನೀವು ಕರಾವಳಿ ಪ್ರದೇಶ ಏನೋ ಒಂದು ಸೂಕ್ಷ್ಮ ಪ್ರದೇಶ ಹೆಚ್ ಅದು ಇಲ್ಲ ಬರೋ ಐದು ಹತ್ತು ಐದು ಪರ್ಸೆಂಟ್ ಮಾತ್ರ ಅಂತ ಅದು ಐದು ಹತ್ತು ಪರ್ಸೆಂಟ್ ಮಾತ್ರ ಅಲ್ಲದೆ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆ ಅದು ನಮ್ಮ ಕ್ಷೇತ್ರ ಉದ್ದಾಗಲೂ ಕೂಡ ಅಷ್ಟೆಲ್ಲ ಗ್ರಾಮೀಣ ಮಷ್ಟ ಮಟ್ಟದಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಇರುವಂಥ ವಿಚಾರ ಆಗಿದೆ ಅಲ್ಲಿ ನಿಮ್ಮ ಅವರು ತಮ್ಮ ಹಬ್ಬಗಳ ಜೊತೆಯಾಗಿ ಆಚರಿಸುವಂಥದ್ದು ವ್ಯಾಪಾರವನ್ನು ಜೊತೆಯಾಗಿ ಮಾಡುವಂಥದ್ದು ಅಥವಾ ಒಬ್ಬದಲ್ಲಿ ಕಷ್ಟದಿದ್ದಾಗ ಏನೋ ಸಹಾಯ ಮಾಡುವಂಥದ್ದು ಅಥವಾ ಏನು ಸಹಕಾರ ಬೇಕಾದ ಹಿಂದೂ ಸೋದರ ಒಂದು ಸಹಕಾರ ಮಾಡೋದು ದೇವಸ್ಥಾನಕ್ಕೆ ಏನಾದರೂ ಮರ ಬೇಕಾದ ಮುಸ್ಲಿಮ್ ಸಾ ಸೋದರವಾಗಿ ಮರ ಕೊಡೋದು ಆ ಒಂದು ಸಹಕಾರ ಪಡ ಭಾಳ ಉತ್ತಮವಾಗಿದೆ ಅದನ್ನು ನಾವು ರಾಜಕಾರಣಿಗಳು ಅದನ್ನು ಮತ್ತಷ್ಟು ಗಡಿ ಗಟ್ಟಿಗೊಳಿಸಬೇಕು ನಾವು ಜನಪ್ರತಿನಿಧಿಗಳು ಹೋಗಿ ಅದರ ಮಧ್ಯೆ ಹೋಗಿ ಅದನ್ನು ವೀಕ್ ವೀಕನ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರ್ದು ಯಾವಾಗ ನಾವು ಜನಪ್ರತಿ ಮುಂದಿನ ಅದನ್ನು ಜಾಸ್ತಿ ಜಾಸ್ತಿ ಗಟ್ಟಿ ಮಾಡಿಕೊಂಡು ಹೋಗ್ತೇವೆ ಬಹುಶಃ ಒಂದು ಅತ್ಯುತ್ತಮವಾದ ಒಂದು ಸೌಹಾರ್ದತೆಗೆ ಮತ್ತು ಸಾಮರಸ್ಯಕ್ಕೆ ಸ್ಟ್ರಾಂಗ್ ಆಗಿ ನಿಲ್ಲುವಂಥ ಒಂದು ಕ್ಷೇತ್ರ ಆಗಿದೆ ಅದರಲ್ಲಿ ನಮ್ಮ ಕ್ಷೇತ್ರ ಇವತ್ತು ಭಾಳಷ್ಟು ಜನ ಬೇರೆ ಬೇರೆ ಎಲ್ಲ ಕಡೆಯಿಂದ ಎಲ್ಲ ಧರ್ಮದಿರುವಂಥ ಐದೈದು ಪರ್ಸೆಂಟ್ನವರು ಬೇರೆ ಬೇರೆ ವರ್ಗದ ಮುಖಾಂತರ ಟ್ರೈ ಮಾಡಿದ್ರು ಕೂಡ ನಮ್ಮಲ್ಲಿ ಅಷ್ಟು ಇನ್ನೂ ಕೂಡ ಇಲ್ಲ ಆಯಿತು ಸಮ ಯಾಕೆಂತ ಹೇಳಿದರೆ ನಾನು ಒಬ್ಬ ಶಾಸಕನಾಗಿ ನಾನು ಎಲ್ಲರನ್ನು ಪ್ರೀತಿಸಿದರೆ ಅದು ನನಗೆ ಮತ್ತೆ ಕೊಟ್ಟವರು ನಮ್ಮ ಕಾರ್ಯಕರ್ತರು ಇದು ಅದ್ರ ಕೊಡದವರು ಕೂಡ ಇರ್ತಾರೆ ನನ್ನ ಮನೆಗೆ ಯಾರೇ ಕೆಲಸಕ್ಕೆ ಬಂದಾಗಲೂ ಕೂಡ ಅದು ನನ್ನ ತಂದೆ ಕೂಡ ನಾನು ನೋಡಿದ್ದೇನೆ ಸಾವಿರ ನೂರಾರು ಜನ ಬೆಳಿಗ್ಗೆ ಎದ್ದು ಬರ್ತಾರೆ ನಾನು ಒಬ್ಬರತ್ರ ಕೂಡ ನೀನು ಪಕ್ಷ ಯಾವುದು ನಿನ್ನ ಜಾತಿ ಯಾವುದು ನಿನ್ನ ಊರು ಯಾವುದು ಅಂತ ಕೇಳೋ ಪ್ರಶ್ನೆ ಇಲ್ಲ ಬಂದ ತಕ್ಷಣ ನಿನ್ನ ಕೆಲಸ ಏನಾಗಬೇಕಂತ ಆಗೋ ಕೆಲಸ ಆಗ್ತದೆ ಆಗದ ಕೆಲಸ ಆಗೋದಿಲ್ಲ ಮತ್ತೆ ಮತ್ತೆ ಸುತ್ತಾಡಿಕೊಂಡು ಬರೋದು ಬೇಡ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿ ನಾವು ಕಳಿಸುವಂಥ ವ್ಯವಸ್ಥೆ ಇವತ್ತು ಮಾಡ್ತೇವೆ ಮತ್ತು ಯಾವುದೇ ಒಂದು ನಮ್ಮ ಧರ್ಮದ ಧಾರ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಇನ್ನೊಂದು ಧರ್ಮದವರು ಬಂದು ಕರೆದಾಗ ಅಲ್ಲಿ ನಾನು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಮತ್ತು ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತೇನೆ ಯಾಕೆ ಅವರು ನಮ್ಮನ್ನು ಬಂದು ಕರೆಯುವುದೇನು ಅವರ ಕಾರ್ಯಕ್ರಮಕ್ಕೊಂದು ಶಾಸಕರು ಬರಬೇಕಂತೇಳಿ ಶಾಸಕ ಯು ಟಿ ಕಾದಕ್ಕ ಶಾಸಕರು ಆ ಕಾರ್ಯಕ್ರಮ ಬರಬೇಕು ಸೊ ನಾವೇನಾದರೂ ಅಲ್ಲಿ ಹೋಗೋದಿದ್ದಲ್ಲಿ ಅವ್ರಿಗೇನು ನೋವಾಗ್ತದೆ ನಮ್ಮವರು ಶಾಸಕರು ಬರ್ತಿದ್ರು ಇವರದ ಕಾರಣ ಬರ್ತಾ ಇಲ್ಲ ಬರುತ್ತೆ ಇಲ್ಲ ಅಂತ ಅವ್ರ ಮನಸ್ಸಿಗೆ ಬರ್ತಾರೆ ಅಂಥ ಒಂದು ಭಾವನೆ ನಾವು ತರಬಾರ್ದು ಅವ್ರಿಗೆ ಹೋಗಿ ನಮ್ಮ ಶಾಸಕರಿಂದ ಜಾಸ್ತಿ ಕೆಲಸ ಬಂದು ಇವರು ಮಾಡ್ತಾರೆ ಅಂತ ಒಂದು ಅವರನ್ನು ಒಂದು ಕಂಫರ್ಟೇಬಲ್ ಪೊಸಿಷನಲ್ಲಿ ಒಂದು ಕೂತು ವಾತಾವರಣ ಒಂದು ಅದು ನಮ್ಮ ಎಲ್ಲ ನಂದಂತಲ್ಲ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಮತ್ತು ಸಮಾಜದಲ್ಲಿ ಸ್ವಲ್ಪ ವೈಮನಸ್ಸು ಅವಿಶ್ವಾಸ ಬೇರೆ ಬೇರೆ ವಿಚಾರ ಬರ್ತದೆ ಹಿಂದಿನಿಂದಲೂ ಕೂಡ ಬಂದಿದೆ ಈಗಲೂ ಕೂಡ ಇದೆ ಇನ್ನು ಮುಂದೆ ಕೂಡ ಇರ್ತದೆ ಇದನ್ನು ಲಿಂಕ್ ಮಾಡುವರಿ ಯಾರು ಇದನ್ನು ಕನೆಕ್ಟಿವಿಟಿ ಮಾಡುವರಿ ಯಾರು ಆ ಸಮಸ್ಯೆಯನ್ನು ದೂರ ಮಾಡಿ ನಾವು ಕನೆಕ್ಟಿವಿಟಿ ಮಾಡಲಿಕ್ಕೆ ನಾವು ಜನಪ್ರತಿನಿಧಿಗಳು ಮತ್ತು ನಾವು ಯುವ ಜನಾಂಗ್ ಮುಂದೆ ನಿಲ್ಲಬೇಕು ಯಾಕೆ ನಿಲ್ಲಬೇಕಂತ ಹೇಳಿದರೆ ಅದು ನಮಗಾಗಿಯೇ ಅಲ್ಲ ನಮಗೆ ನಮ್ಮ ಹಿರಿಯರು ಬಹಳಷ್ಟು ಇವತ್ತು ಎಲ್ಲ ಜಾತಿ ಧರ್ಮದವರು ಉತ್ತಮ ಸಮಾಜ ನಿರ್ಮಾಣ ಮಾಡಿಕೊಂಡು ಉತ್ತಮವಾದ ಒಂದು ಸಮಾಜ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ನಾವು ಆನಂದಿಸ್ತಿದ್ದೇವೆ ಇವಾಗ ಎಲ್ಲ ತ್ಯಾಗ ಪ್ರೀತಿ ಸೋದರ ಯಾಕಂತ ಹೇಳಿದರೆ ಇನ್ನೂ ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದೆ ನಮಗೆ ಮಾತ್ರ ಅಲ್ಲ ಸಮಾಜ ಭೂಲೋಕ ಇನ್ನೂ ನಮ್ಮ ಊರಲ್ಲಿ ಇನ್ನು ಕೋಟ್ಯಂತರ ಜನ ಮಕ್ಕಳ ಹುಟ್ಟಿ ಬರುವಾಗ ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಯಾರ್ದು ಅದು ನಮ್ಮ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲ ಯುವಕರಿಗೆ ಹೇಳ್ತಾ ಇರ್ತೇನೆ ಯಾವುದೇ ಹೋಗ ಎಲ್ಲ ಧರ್ಮದ ಯುವಕರಿಗೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ನಾಯಕತ್ವ ಬೇಕು ನೀವು ಸಮಸ್ಯೆ ಬಂದಾಗ ಸಮಸ್ಯೆಯಲ್ಲಿ ಸಮಸ್ಯೆನ ಹುಡುಕಿಕೊಂಡು ಸಮಸ್ಯೆ ಮಾಡೋರು ಆಗಬಾರ್ದು ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ಮಾಡಬೇಕು ಹೊರತು ನಮ್ಮಲ್ಲಿ ಬಿಕ್ಕಟ್ಟು ಮಾಡುವವರು ಇರಬಾರ್ದು ಸಕಾರಾತ್ಮಕ ಆಲೋಚನೆ ಅಲ್ಲದೆ ನಕಾರಾತ್ಮಕ ಆಲೋಚನೆ ಇರಬಾರ್ದು ಈ ರೀತಿಯ ನಾವು ಒಂದು ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರ ಉದ್ದಾಗ ತಗೊಂಡು ಹೋದರೆ ಬಹುತೇಕ ನಮ್ಮ ಟೆನ್ಷನ್ಗೆ ಭಾಳಷ್ಟು ಇವತ್ತು ಕಡಿಮೆ ಆಗ್ತದೆ